ನಮಸ್ಕಾರ. ದಿನನಿತ್ಯ ನಾವು ಆರೋಗ್ಯಕ್ಕೆ ಹಾನಿಕರ ಅನ್ನುವಂತ ಅನೇಕ ಅಂಶಗಳನ್ನು ಗಮನಿಸ್ತಾ ಇರ್ತೀವಿ. ಆದರೆ ಅದನ್ನು ಗಮನಿಸ್ತೀವಿ ಅಷ್ಟೇ, ನೆನಪಿನಲ್ಲಿ ಇಟ್ಕೊಂಡು ಆಚರಣೆಗೆ ತರೋದಿಲ್ಲ. ಬಹುಶಃ ಆರೋಗ್ಯಕ್ಕೆ ಮಾರಕವಾಗುವಂಥದ್ದನ್ನೇ ಹೆಚ್ಚು ಪರಿಪಾಲಿಸ್ತೀವಿ, ಅದರ ಸಲುವಾಗಿಯೇ ಹೆಚ್ಚು ಆಕರ್ಷಣೆ. ಯಾವುದರಿಂದ ನಾವು ಪಾರಾಗಬೇಕು, ಸವಾಲುಗಳನ್ನು ಹೇಗೆ ಸಮರ್ಥವಾಗಿ ಸ್ವೀಕರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಈ ಬಹುಮುಖ್ಯ ಪ್ರಶ್ನೆಗೆ ಪ್ರತಿ ಸಂಚಿಕೆಯಲ್ಲೂ ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಉತ್ತರಗಳನ್ನು ನೀಡ್ತಾ ಇದೆ ಹೆಲ್ತ್ ಪ್ಲಸ್. ಗರ್ಭಕೋಶ ಸೃಷ್ಟಿಕ್ರಿಯೆಗಾಗಿ ಪ್ರಕೃತಿ ಮಹಿಳೆಗೆ ಕೊಟ್ಟಿರುವಂತಹ ಒಂದು ದೊಡ್ಡ ವರ. ಇದರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾದರೂ ಸಹ ಮಹಿಳೆ ಆರೋಗ್ಯದ ವಿಷಯದಲ್ಲಿ ಬಹಳಷ್ಟನ್ನ ನರಕವನ್ನೇ ಅನುಭವಿಸ್ತಾಳೆ. ಇತ್ತೀಚೆಗೆ ಹೆಚ್ಚಾಗಿರುವಂತಹ ಒಂದು ಅಪಾಯ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಅರ್ಥಾತ್ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಯಾಕೆ ಇದು ಹೆಚ್ಚು ಕಂಡು ಬರ್ತಾ ಇದೆ, ಎಲ್ಲಿದೆ ಸಮಸ್ಯೆ, ಗಮನ ಹರಿಸುತ್ತೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ. ಬಹಳಷ್ಟು ಮಹಿಳೆಯರನ್ನ ಕಾಡ್ತಾ ಇರುವಂತಹ, ಕಾಡುವ ಸೂಚನೆ ಕೊಡ್ತಾ ಇರುವಂತಹ, ಸ್ವಲ್ಪ ಹೆಚ್ಚಿನ ಭೀತಿಯನ್ನು ಹುಟ್ಟಿಸಿರುವಂತಹ ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಏನು ಎತ್ತ ಅನ್ನುವ ವಿವರಗಳನ್ನು ನೀಡುವ ಸಲುವಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಕ್ಯಾನ್ಸರ್ ಚಿಕಿತ್ಸಾ ತಜ್ಞರು ಡಾಕ್ಟರ್ ಚಂದ್ರಶೇಖರ್. ಬನ್ನಿ ಡಾಕ್ಟರ್. ನಮಸ್ಕಾರ, ನಿಮಗೆ ಗೌರವಪೂರ್ವಕ ಸ್ವಾಗತ. ಥ್ಯಾಂಕ್ ಯು. ಧನ್ಯವಾದಗಳು. ಡಾಕ್ಟರ್, ಅಂಕಿಅಂಶಗಳ ಪ್ರಕಾರ ಇವತ್ತಿನ ಸಂದರ್ಭದಲ್ಲಿ ಮಹಿಳೆಯರಲ್ಲಿ, ತುಂಬ ಜನ ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ, ಇದು ಸ್ವಲ್ಪ ಭೀತಿ ಹುಟ್ಟಿಸುವ ಮಟ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ, ನಿಜನಾ ಡಾಕ್ಟರ್? ಖಂಡಿತವಾಗಿ ಜಗತ್ತಿನಲ್ಲೇ ನೋಡಿದರೆ ಈ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ 80% ಜನರಿಗೆ ಬರೋದು ಸರ್ವೈಕಲ್ ಕ್ಯಾನ್ಸರ್ ಮಹಿಳೆ. ಜಗತ್ತಲ್ಲೆಲ್ಲ ನೋಡಿದರೆ ಅಡ್ವಾನ್ಸ್ ಕಂಟ್ರೀಸ್ ಅಂತಂದರೆ ಎಲ್ಲಿ ಆರೋಗ್ಯ ಅದರ ಬಗ್ಗೆ ಗಮನ ಹೆಚ್ಚಿದೆ ಅಂತಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಕೂಡ ಇನ್ನೂ ಜಾಸ್ತಿನೇ ಇದೆ. ಆದರೆ ಪಟ್ಟಣದಲ್ಲಿ ಈಗ ಸ್ತನದ ಕ್ಯಾನ್ಸರ್ ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಬಟ್ ಗ್ರಾಮಾಂತರಗಳ ಪ್ರದೇಶದಲ್ಲಿ ಇನ್ನೂ ಸರ್ವೈಕಲ್ ಕ್ಯಾನ್ಸರ್ ತುಂಬ ಜಾಸ್ತಿನೇ ಇದೆ. ಅಂದ್ರೆ ನೀವು ಹೇಳ್ತಿರೋದು ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ತೀವಿ, ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಹೆಚ್ಚಾಗಿ ನೋಡ್ತಾ ಇದೆ. ಏನಿದು ಡಾಕ್ಟರ್ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು? ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಈ ಗರ್ಭಕೋಶದ ಕೊರಳು ಅಂತ ಹೇಳ್ತೀವಿ, ಅದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಈ ಸರ್ವಿಕ್ಸ್ ಪೋರ್ಷನ್ ಅಲ್ಲಿ ಬರುವಂತ ಕ್ಯಾನ್ಸರ್ಗೆ ಅಥವಾ ಗರ್ಭಕೋಶದ ಕೊರಳಲ್ಲಿ ಬರುವಂತ ಕ್ಯಾನ್ಸರ್ಗೆ ಸರ್ವೈಕಲ್ ಕ್ಯಾನ್ಸರ್. ಇದರ ಸುತ್ತ ತುದಿಯಲ್ಲಿ ಬರ್ತದೆ ಗರ್ಭಕೋಶದ್ದು, ಆಮೇಲೆ ಅದು ಕ್ರಮೇಣವಾಗಿ ಬೆಳ್ಕೊತ ಬೇರೆ ಕಡೆ ಭಾಗಕ್ಕೆಲ್ಲ ಹರಡುತ್ತೆ. ಯಾಕೆ ಈ ಕ್ಯಾನ್ಸರ್ ತುಂಬಾ ವ್ಯಾಪಕವಾಗಿ ಕಾಣಿಸ್ಕೊಳ್ತಾ ಇದೆ? ನೀವು ವಿಶೇಷವಾಗಿ ಹೇಳಿದ್ರಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ, ಅಂದ್ರೆ ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾನೆ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಇಲ್ಲಿ ಹೆಚ್ಚಾಗಿ ಕಂಡು ಬರೋಕೆ ಏನು ನಿರ್ದಿಷ್ಟ ಕಾರಣಗಳನ್ನ ಗುರುತಿಸ್ತೀರಿ ಡಾಕ್ಟರ್? ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗಿ ನೀವು ನೋಡೋದು ಎಲ್ಲಿ ಅಂದ್ರೆ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದಿರುತ್ತೆ. ಈ ವೈರಸ್ ಯಾರಿಗೆ ಸೋಂಕು ತಗುಲಿರುತ್ತೆ ಅಂದರೆ ಇದು ಲೈಂಗಿಕ ಸಂಪರ್ಕದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು, ಅಂದರೆ ಇದು ಗಂಡಸರಿಗೆ ಇದ್ದರೆ ಅದನ್ನು ಹೆಂಗಸರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಯಾರು ಯಾವ ಹೆಂಗಸರಿಗೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಥವಾ ಬಹುತೇಕ ಜನರ ಜೊತೆಗೆ ಸಂಪರ್ಕ ಹೊಂದಿರ್ತಾರೆ ಅಂಥವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಉದ್ಭವ ಆಗುತ್ತೆ. ಈ ವೈರಸ್ ಇನ್ಫೆಕ್ಷನ್ ಆದರೆ ಅವರಿಗೆ ಮುಂದೆ ಕ್ಯಾನ್ಸರ್ ಬರೋ ಸಂಭವ ಅತಿ ಹೆಚ್ಚು. ಆಮೇಲೆ 99% ಹೆಚ್ಚು ಕಡಿಮೆ ಈ ಕಾರಣದಿಂದನೇ ಬರುತ್ತೆ. ಬಹಳ ಸಿಂಪಲ್ ವೇಸಿಂದ ತಡೆಗಟ್ಟಬಹುದು ಅಂತಂದ್ರೆ ಸೆಕ್ಷುವಲ್ ಹೈಜೀನ್ ಅಂತ ಏನು ಹೇಳ್ತೀವಿ, ಸುರಕ್ಷಿತ ಲೈಂಗಿಕ ಕ್ರಿಯೆ ಇರಬೇಕು. ಆಮೇಲೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂದರೆ ಬಹುತೇಕ ಜನರ ಜೊತೆಗೆ ಸಂಪರ್ಕ ಇಟ್ಕೊಳ್ಬಾರ್ದು. ಕೆಲವರು ಬಹುಬೇಗ ಅಂದರೆ ಇನ್ನೂ ಸ್ಕೂಲ್ ಏಜಸ್ಸಲ್ಲೇ 13-14 ವರ್ಷದಲ್ಲೇ ಲೈಂಗಿಕ ಸಂಪರ್ಕ ಹೇಳೋದು ತೊಡಗಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಿದರೆ ಅಂಥವರಲ್ಲಿ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ. ಅಂದರೆ ಇಲ್ಲಿಗೆ ಒಂದಂಶ ಸ್ಪಷ್ಟ ಆಗುತ್ತೆ ಅಲ್ವಾ ಡಾಕ್ಟರ್, ಯಾಕೆಂದರೆ ಈ ಈ ಲೈಂಗಿಕತೆಯ ವಿಷಯದಲ್ಲಿ ನಾವು
ಎಚ್ಚರ ವಹಿಸದಿದ್ರೆ ಏಡ್ಸ್ ಅನ್ನುವ ಮಾರಕ ಕಾಯಿಲೆಗೆ ಗುರಿಯಾಗಬೇಕಾಗುತ್ತೆ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತ ಅಂಶ ಬಟ್ ಈ ರೀತಿ ಸುರಕ್ಷಿತ ಲೈಂಗಿಕತೆ ಇಲ್ಲದಿದ್ರೆ ವಿಶೇಷವಾಗಿ ಮಹಿಳೆಯರು ಸಹ ಇಂಥ ಕ್ಯಾನ್ಸರ್ ನಂತ ಅಪಾಯಕ್ಕೆ ತುತ್ತಾಗ್ತಾರೆ ಅನ್ನೋದು ಒಂದು ಅಂಶ ಸ್ಪಷ್ಟವಾಗ್ತದೆ ವಿವಾಹಿತ ಮಹಿಳೆಯರಲ್ಲಿ ಅಥವಾ ಒಂದು ದಾಂಪತ್ಯ ಜೀವನದ ಚೌಕಟ್ಟಿನಲ್ಲಿ ಇರುವಂತ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ಳಲ್ವಾ ಅವರನ್ನು ಕಾಣಿಸ್ಕೊಳ್ಳಬಹುದು ಯಾವಾಗ ಬರುತ್ತೆ ಅಂತಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಬರೋಕ್ಕೆ ಮುಂಚೆ ಕೆಲವು ಸತಿ ಇನ್ಫೆಕ್ಷನ್ ಆಗುತ್ತೆ ಆ ಇನ್ಫೆಕ್ಷನ್ ಆಗಿ ಪ್ರೊಲಾಂಗ್ಡ್ ಪೀರಿಯಡ್ಸ್ ಆಫ್ ಟೈಮ್ ಅಂತಂದ್ರೆ 2 ವರ್ಷ 3 ವರ್ಷ 4 ವರ್ಷ ಈಗೆಲ್ಲ ಇನ್ಫೆಕ್ಷನ್ ಆಗಿ ಒಂಥರ ದ್ರವ ಸೋರೋದು ಆ ಥರ ಎಲ್ಲ ಆಗುತ್ತೆ ತಜ್ಞರ ಹತ್ರ ಹೋದಾಗ ಅದನ್ನು ಟೆಸ್ಟ್ ಮಾಡ್ತಾರೆ ಅಂದರೆ ಸಿಂಪಲ್ ಟೆಸ್ಟ್ ಪ್ಯಾಪಿಲ್ಲರ್ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ ಪ್ಯಾಪ್ ಸ್ಮಿಯರ್ ಅಂತ ಈ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅದರದ್ದು ಗರ್ಭಕೋಶದ ಕೊರಳಿನ ಹೆಲ್ತ್ ಹೇಗಿದೆ ಅಂತ ಹೇಳಿ ಅದು ನಾರ್ಮಲ್ ಆಗಿದೆಯಾ ಅಥವಾ ಇನ್ಫೆಕ್ಷನ್ ಇದೆಯಾ ಅಬ್ನಾರ್ಮಾಲಿಟೀಸ್ ಏನಾದರೂ ಬಂದಿದೆಯಾ ಅದು ಬಂದರೆ ಮುಂದೆ ಅವರಿಗೆ ಕ್ಯಾನ್ಸರ್ ಬರಬಹುದು ಇವತ್ತಲ್ಲ ಇನ್ನು 2 ವರ್ಷ ಅಥವಾ 3 ವರ್ಷ ನಂತರ ಕ್ಯಾನ್ಸರ್ ಬರಬಹುದು ಅಮ್ಮ ಸೂಚನೆ ಮೊದಲೇ ಕಂಡು ಬರುತ್ತೆ ಆದ ಕಾರಣ ಈ ಕ್ಯಾನ್ಸರ್ ಬಹಳ ಈಸಿಯಾಗಿ ತಡೆಗಟ್ಟಬಹುದು ಯಾಕಂದರೆ ಇದು ಪ್ಯಾಪ್ ಸ್ಮಿಯರ್ ಬಹಳ ಸಿಂಪಲ್ ಟೆಸ್ಟ್ ಪರೀಕ್ಷೆ ಮಾಡಿದಾಗ ಈಸಿಯಾಗಿ ಅದನ್ನು ಕಂಡುಹಿಡ್ಕೋಬಹುದು ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆನೂ ಕೊಡಬಹುದು ಮೊದಲೇ ನಾವು ಪರೀಕ್ಷೆ ಮಾಡಿದ್ವಿ ಇದೇ ಕಾರಣದಿಂದ ಈಗ ಏನಾಗಿದೆ ನಮ್ಮ ದೇಶದಲ್ಲಿ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡಲೇಬೇಕು ಅನ್ನೋದು ಇಲ್ಲ ಇಲ್ಲ ಹೌದು ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲ ಹೆಂಗಸರು ಅವರು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ಬೇಕು ತಜ್ಞರ ಹತ್ರ ತೋರಿಸ್ಕೊಳ್ಬೇಕು ಅಂತ ಕಡ್ಡಾಯವಾಗಿ ಅದನ್ನು ಮಾಡಿರ್ತಾರೆ ಈ ಕಾರಣದಿಂದ ಅವರು ಮೊದಲೇ ಅದನ್ನು ಕಂಡುಹಿಡಿತಾರೆ ಕಂಡುಹಿಡಿದಾಗ ಅವಾಗ ಸ್ಮಿಯರಲ್ಲಿ ಏನಾದರೂ ತೊಂದರೆ ಇದ್ದರೆ ಪರಿಹಾರ ಮಾಡಲಿಕ್ಕೆ ಅನುಕೂಲ ಅಂದರೆ ಇಲ್ಲಿ ನೋಡಿ ಒಂದು ವಿಪರ್ಯಾಸವನ್ನು ನಾವು ಕಾಣಬಹುದಾಗಿದೆ ಡಾಕ್ಟರ್ ಈಗ ಭಾರತದಂಥ ಇನ್ನೂ ಒಂದಷ್ಟು ಸಂಪ್ರದಾಯಗಳನ್ನು ಇಟ್ಕೊಂಡಿರುವಂತಹ ದೇಶದಲ್ಲಿ ಈ ರೀತಿ ಎಚ್ಚರಿಕೆ ವಹಿಸದ ಕಾರಣ ಸೋಂಕಿನಿಂದ ಇಂಥ ಕ್ಯಾನ್ಸರ್ಗೆ ತುತ್ತಾಗ್ತಿರುವಂತಹ ಮಹಿಳೆಯರು ಜಾಸ್ತಿ ಆಗ್ತಿದ್ದಾರೆ ಆದರೆ ಪಾಶ್ಚಾತ್ಯ ಸಂಸ್ಕೃತಿಯ ಇದರಲ್ಲಿ ಈ ತುಂಬ ಜನ ಪುರುಷರ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೂ ಸಹ ಅವರು ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡಿರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಅಲ್ವಾ ಡಾಕ್ಟರ್ ಈಗ ಈ ಗರ್ಭಕೋಶದ ಯಾವುದೇ ಸೋಂಕು ಅದನ್ನ ಹಾಗೆ ಬಿಟ್ಟರೆ ಮುಂದೆ ಅದು ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ ಅನ್ನುವುದೇನಾದರೂ ಇದೆಯಾ ಅಪಾಯದ ಅಲ್ಲ ಏನಾದರೂ ಸೋಂಕು ಬಂದರೆ ಗರ್ಭಕೋಶದ ಕೊರಳಲ್ಲೇ ಕಾಣಿಸ್ಕೊಳ್ಳುತ್ತೆ ಅದರಿಂದನೇ ಡಿಸ್ಚಾರ್ಜ್ ಬರುತ್ತೆ ಡಿಸ್ಚಾರ್ಜ್ ಬಂದ ಮೇಲೆ ಕೆಲವು ಸತ ಏನಾಗುತ್ತೆ ಅಂತಂದರೆ ರಕ್ತಸ್ರಾವ ಆಗ್ಬೋದು ಈಗ ಮೆನ್ಸ್ಟ್ರಲ್ ಪೀರಿಯಡ್ಸ್ ಜೊತೆಗಲ್ಲದೆ ಇಂಟರ್ಮೆನ್ಸ್ಟ್ರಲ್ ಪೀರಿಯಡ್ ಅದರ ನಂತರನೂ ಕೂಡ ಅವಾಗವಾಗ ರಕ್ತ ಮಿಶ್ರಿತ ದ್ರವ ಬರಬಹುದು ಅಥವಾ ಅವರು ಲೈಂಗಿಕ ಕ್ರಿಯೆ ಆದಮೇಲೆ ಏನಾದರೂ ಅಲ್ಲಿ ರಕ್ತಸ್ರಾವ ನೋಡ್ಕೊಳ್ಬೋದು ಅವರು ಈ ಥರ ಏನಾದರೂ ಆದರೆ ಅಥವಾ ಹೆಂಗಸರಿಗೆ ನಿಂತ ಮೇಲೆ ಕೂಡ ಕೆಲವು ಸತ ಸ್ಪಾಟಿಂಗ್ ಆಗ್ಬೋದು ರಕ್ತದ್ದು ಈ ಥರ ಏನಾದರೂ ಆದರೆ ಅವರಿಗೆ ಗರ್ಭಕೋಶದ ಕ್ಯಾನ್ಸರ್ ಇರೋ ಸಂಭವ ಜಾಸ್ತಿ ಅಂತ ಹೇಳಿ ಅವರಿಗೆ ತಕ್ಷಣ ನಾವು ತಪಾಸಣೆ ಮಾಡಬೇಕು ಅಂದರೆ ಈಗ ಈ ಯಾವ ಸಂಪರ್ಕ ಆ ಥರದ ದೋಷ ಇಲ್ಲದೇನು ಬೇರೆ ಯಾವುದೋ ಕಾರಣದಿಂದ ಅಂದರೆ ಯಾವುದೋ ಒಂದು ಸಾರ್ವಜನಿಕ ಶೌಚಾಲಯ ಬಳಸುವಂಥ ಏನೋ ಸಂದರ್ಭ ಇರಬಹುದು ಆ ಥರದ್ರಿಂದನೂ ಸೋಂಕು ಬಂದು ಸರ್ವೈಕಲ್ ಕ್ಯಾನ್ಸರ್ ಗೀಡಾಗುವಂಥದ್ದು ಇದೆಯಾ ಇಲ್ಲ ಆ ಥರ ಹೆಚ್ಚಾಗಿ ಬರೋಲ್ಲ ಆ ಥರ ಅಪಾಯಗಳು ಇಲ್ಲ ಓಕೆ ಸರ್ವೈಕಲ್ ಕ್ಯಾನ್ಸರ್ ವಿಪರೀತ ಭೀತಿ ಹುಟ್ಟಿಸ್ತಿರುವಂತಹ ಒಂದು ಸಮಸ್ಯೆ ಆದರೆ ಡಾಕ್ಟರ್ ಚಂದ್ರಶೇಖರ್ ತುಂಬ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ ಒಂದಷ್ಟು ಆರೋಗ್ಯ ತಪಾಸಣೆಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರೆ ಖಂಡಿತ ಮಹಿಳೆಯರು ಈ ಅಪಾಯದ ಮುನ್ಸೂಚನೆಯನ್ನು ಕಂಡುಕೊಂಡು ಅದನ್ನು ತಡೆಗಟ್ಟಿಕೊಳ್ಬಹುದು ಅಂತ ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಹೆಲ್ತ್ ಪ್ಲಸ್ನ ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಇದೆ ಈಗ ಬ್ರೇಕ್ ಸರ್ವೈಕಲ್ ಕ್ಯಾನ್ಸರ್ ಅರ್ಥಾತ್ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಇನ್ನೂ ಅಪ್ಪಟ ಕನ್ನಡೀಕರಣ ಆದರೆ ಗರ್ಭಕೋಶದ ಕೊರಳಿನ ಅರ್ಬುದ ರೋಗ ಇದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಚಂದ್ರಶೇಖರ್ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಈಗ ಯಾವ ವಯೋಮಾನದ ಮಹಿಳೆಯರಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ ಇದು ನಾವು ಹೆಚ್ಚಾಗಿ ನೋಡೋದು ಅಂತಂದ್ರೆ 30 ವರ್ಷದ ನಂತರ ಈ ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ತೀವಿ ಅಂದರೆ ಏಜ್ ಜಾಸ್ತಿ ಆದಷ್ಟು ಅವರಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ ಆಮೇಲೆ ಈ ಚೇಂಜಸ್ ಆಗಿ ಕ್ಯಾನ್ಸರ್ ನಾವು ನೋಡ್ತೀವಿ ಎಂಗರ್ ಏಜ್ ಗ್ರೂಪಲ್ಲಿ ಈ ಕಾಯಿಲೆ ಬರೋದು ತುಂಬ ಕಡಿಮೆ ಅಂದರೆ ಬರುವ ಸಂಭವ ತುಂಬ ಇದೆ ಇಲ್ಲ ಅಂತ ಹೇಳಲ್ಲ ನಾವು 28-30 ಅಷ್ಟಕ್ಕೆಲ್ಲ ನೋಡಿದ್ದೀವಿ ಆದರೆ ಹೆಚ್ಚು ವಯಸ್ಸು ಜಾಸ್ತಿ ಆದಾಗೆಲ್ಲ ಅವ್ರಿಗೆ ಬರೋ ಸಂಭವ ಜಾಸ್ತಿ ಆಗುತ್ತೆ
ಈಗ ಇದರ ಸೂಚನೆಗಳು ಹೇಗೆ ಗೊತ್ತಾಗುತ್ತೆ ಡಾಕ್ಟರ್ ಏನೇನು ಲಕ್ಷಣಗಳು ಗೊತ್ತಾಗುತ್ತೆ ಲಕ್ಷಣಗಳು ಅಂತಂದ್ರೆ ಅವರಿಗೆ ಈ ಮೊದಲೇ ಹೇಳಿದಂಗೆ ರಹರ ಸ್ವಲ್ಪ ರಕ್ತ ಅವರು ಅಬ್ನಾರ್ಮಲ್ ಡಿಸ್ಚಾರ್ಜ್ ನೋಡ್ಕೊಳ್ಳಬಹುದು ಅದು ರಕ್ತ ಮಿಶ್ರಿತವಾಗಿರಬಹುದು ಅದು ಸೆಕ್ಷುವಲ್ ಇಂಟರ್ ಕೋರ್ಸ್ ಆದ್ಮೇಲೆ ಅಥವಾ ಲೈಂಗಿಕ ಕ್ರಿಯೆ ಆದ್ಮೇಲೆ ಅದನ್ನು ಕಾಣಿಸ್ಕೊಳ್ಳಬಹುದು ಕೆಲವರಿಗೆ ಏನು ಇಲ್ಲದೇನೆ ನಿಂತ ಮೇಲೆ ಕೂಡ ಅವರಿಗೆ ಅಬ್ನಾರ್ಮಲ್ ಸ್ಪಾಟಿಂಗ್ ಅಂತ ಹೇಳಿ ರಕ್ತ ರಕ್ತ ಬರೋದನ್ನು ನೋಡಬಹುದು ಆಮೇಲೆ ಕೆಲವರಿಗೆ ಅದೇನು ಇಲ್ಲದೆ ಬರೀ ಸಾಕಷ್ಟು ದ್ರವ ಹೋಗ್ತಾ ಇರಬಹುದು ಅವರು ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಪಲ್ಸ್ ಮೇಲೆ ಡಿಸ್ಚಾರ್ಜ್ ಇರಬಹುದು ಸೊ ಇದು ಹೆಚ್ಚಾಗಿ ಕಂಡುಬರೋ ಲಕ್ಷಣ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡುಬರುವಂತಹ ಲಕ್ಷಣಗಳು ಇನ್ನು ಹಾಗೆ ಬಿಟ್ಬಿಟ್ರೆ ಲೇಟ್ ಆಗಿ ಅದು ಕಾಯಿಲೆ ಬೆಳ್ಕೊಂಡು ಅದು ಮುಂದ್ಗಡೆ ಬ್ಲಾಡರ್ ಯೂರಿನರಿ ಬ್ಲಾಡರ್ ಇರುತ್ತೆ ಅದಕ್ಕೆಲ್ಲ ಹರಡ್ಬಿಟ್ಟು ಅಲ್ಲಿಂದ ಯೂರಿನ್ ಎಲ್ಲ ಬರೋದೆಲ್ಲ ಆಗ್ಬೋದು ಹಾಗೆ ರಕ್ತಂ ಹಿಂದ್ಗಡೆ ಕಕ್ಕಸ್ ಭಾಗಕ್ಕೆಲ್ಲ ಹರಡ್ಬಿಟ್ಟು ಅವ್ರಿಗೆ ಅದು ಕಕ್ಕಸ್ ಮಾಡ್ಬೇಕಾದಾಗ ಅದು ನೋಡ್ಕೊಳ್ಬೋದು ಅವರು ಪೋಲ್ಸ್ ಮೇಲಿನ ಡಿಸ್ಚಾರ್ಜ್ ಮೋಷನ್ಸ್ ಎಲ್ಲ ಮಿಕ್ಸ್ ಆಗಿ ಬರುವಂತದ್ದಾಗ್ಬೋದು ಈ ತರ ಎಲ್ಲ ತುಂಬಾ ಅತಿ ಲೇಟ್ ಆಗಿ ಕಂಡ್ಕೊಳ್ಳುವಂತಹ ಚಿಹ್ನೆಗಳು ಬಟ್ಟೆ ನಿಮಗೆ ನೋವು ಕಾಣಿಸ್ಕೊಳ್ಬೋದು ಅವ್ರಿಗೆ ಗಡ್ಡೆಗಳು ಕಾಣಿಸ್ಕೊಳ್ಬೋದು ಕೆಲವು ಸತ ಹೊಟ್ಟೆ ಎಳೆಗಾಗುತ್ತೆ ಆಮೇಲೆ ಈ ತೊಡೆ ಸಂದುಗಳಲ್ಲಿ ಆ ಥರ ಎಲ್ಲ ಕಡೆಗೂ ಗಡ್ಡೆಗಳು ಥರ ಕಾಣಿಸ್ಕೊಳ್ಬೋದು ಬೇರೆ ಕಡೆ ಈ ಕುತ್ತಿಗೆಯಲ್ಲಿ ಬೇರೆ ಭಾಗದಲ್ಲಿ ಕೂಡ ಗಡ್ಡೆಗಳು ಕಾಣಿಸ್ಕೊಳ್ಬೋದು ಇದೆಲ್ಲ ತುಂಬ ಲೇಟ್ ಆಗಿ ಕಂಡ್ಕೊಳ್ಳುವಂಥ ಚಿಹ್ನೆ ಆದರೆ ಅತಿ ಮುಖ್ಯವಾಗಿ ಅಂದರೆ ಅಬ್ನಾರ್ಮಲ್ ಡಿಸ್ಚಾರ್ಜ್ ಬರೋದು ಮತ್ತು ರಕ್ತ ಮಿಶ್ರಿತ ಲೈಂಗಿಕ ಕ್ರಿಯೆ ಆದಮೇಲೆ ರಕ್ತ ಏನಾದರೂ ಅಂದರೆ ಈ ಅಸಹಜವಾದ ರಕ್ತಸ್ರಾವ ಕಂಡು ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋದ್ರೆ ಆ ಅಪಾಯದ ಮುನ್ಸೂಚನೆ ಇದೆಯಾ ಇಲ್ವಾ ಅಂತ ಆಗ್ಲೇ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಇಲ್ಲ ಇದನ್ನ ಅಪಾಯದ ಮುನ್ಸೂಚನೆ ತಿಳ್ಕೊಬೇಕು ಅಂದ್ರೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು ಒಟ್ಟಾರೆ ತಪಾಸಣೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ತಪಾಸಣೆ ಮಾಡಿಸ್ಕೊಂಡ್ರೆ ಅವರು ಇದಕ್ಕೂ ಮುಂಚೆನೆ ಅಂದ್ರೆ ಕೆಲವೊಂದು ಸೆಲ್ಸ್ ಗಳಲ್ಲಿ ಏನಾದರೂ ಸ್ವಲ್ಪ ಮುಂದೆ ಬರೋ ಚಿಹ್ನೆ ಇದೆ ಅಂತ ಗೊತ್ತಾದ ತಕ್ಷಣ ಅವಾಗ ಸ್ಕ್ರೀನಿಂಗ್ ಅಂದ್ರೆ ಏನು ಯಾವ ಚಿಹ್ನೆನೂ ಇರಲ್ಲ ಜನರಿಗೆ ನಾರ್ಮಲ್ ಆಗೇ ಇರ್ತಾರೆ ಅಂಥವರಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅವರಿಗೆ ಕಂಡು ಬರುವಂತ ಸಂಭವ ಇದೆ ಅಂತ ಏನಾದರೂ ನಾವು ಈ ಟೆಸ್ಟ್ ಒಳಗೆ ಕಂಡಿಡಿದ್ರೆ ಅಂಥವರಿಗೆ ನಾವು ಸ್ಕ್ರೀನಿಂಗ್ ಅಲ್ಲಿ ಡಿಟೆಕ್ಟ್ ಮಾಡಿರುವಂತಹ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂಥವ್ರಲ್ಲಿ ಬರುವಂಥ ಕ್ಯಾನ್ಸರ್ ಆ ಟೈಮಲ್ಲಿ ನಾವು ನೋಡಿ ಅವ್ರನ್ನ ಪತ್ತೆ ಹಚ್ಚಿದ್ರೆ ಅವರಿಗೆ ಖಂಡಿತವಾಗಿ ಈ ಕಾಯಿಲೆ ಬರೋದನ್ನೇ ತಡೆಗಟ್ಟಬಹುದು ಹಾಗೆ 100% ಕ್ಯೂರು ಆಗುತ್ತೆ ಇದು ಕಾಯಿಲೆ ಬರೋಕ್ಕೂ ಒಂದು 3-4 ವರ್ಷ ಮುಂಚೆನೆ ಕಂಡುಹಿಡ್ಕೊಳ್ಬೋದು ಇದು ಒಂದ್ಸರ್ತಿ ರಕ್ತಸ್ರಾವ ಆದಮೇಲೆ ಆಗಲೇ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾವು ಸ್ವಲ್ಪ ಇನ್ನೂ ಬೇಗನೆ ಕಂಡುಹಿಡ್ಕೋಬಹುದಿತ್ತ ಸ್ಕ್ರೀನಿಂಗ್ ಮಾಡಿದರೆ ಅಂತ ಒಂದು ಬರುತ್ತೆ ಚಿಂತೆ ಇಲ್ಲ ಆದರೂ ಅವ್ರನ್ನ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಎಲ್ಲ ಮಾಡ್ಬೋದು ಅಂದರೆ ಈಗ ಒಂದು ಬಾರಿ ಈ ರೀತಿಯ ಅಸಹಜ ರಕ್ತಸ್ರಾವ ಕಂಡು ಬಂದು ಡಾಕ್ಟ್ರಲ್ಲಿಗೆ ಹೋಗಿ ಇಲ್ಲ ಇದು ಗರ್ಭಕೋಶದ ಕ್ಯಾನ್ಸರ್ ಇದೆ ಅನ್ನೋದು ಖಾತರಿ ಆಗಿದೆ ಅಂತ ಅನ್ಕೊಳ್ಳೋಣ ಆ ಹಂತದಲ್ಲಿ ವೈದ್ಯರ ಬಳಿಗೆ ಹೋಗಿರುವ ಕಾರಣ ಇದು ಇದರಿಂದ ಪೂರ್ತಿ ಹುಷಾರಾಗಿ ಅಥವಾ ಚಿಕಿತ್ಸೆ ಪಡೆದು ಯಶಸ್ವಿಯಾಗುವಂತಹ ಸಂಭವ ಇದೆಯಾ ಖಂಡಿತ ಖಂಡಿತ ಆವಾಗ ವೈದ್ಯರ ಹತ್ರ ಹೋದಾಗ ವೈದ್ಯರು ಯಾವ ಮೊದಲು ಇದು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಂತರ ಬಯಾಪ್ಸಿ ಅಂತ ಹೇಳಿ ಮಾಡ್ತೀವಿ ಅಥವಾ ಸ್ಮಿಯರ್ ಟಾಪ್ ಸ್ಮಿಯರು ಮಾಡಿರ್ತೀವಿ ಬಯಾಪ್ಸಿ ಮಾಡಿದಾಗ ಪ್ರೂವ್ ಆಗುತ್ತೆ ಅದು ಆಮೇಲೆ ಅದು ಎಷ್ಟು ಹರಡಿದೆ ಅಂತ ನೋಡ್ಕೊಳ್ಳೋದಕ್ಕೆ ಈಗ ಸಿ ಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ಸ್ ಅಂತ ಇದೆ ಅವೆಲ್ಲ ಕಾಯಿಲೆ ಈ ಗರ್ಭಕೋಶದ ಕೊರಳಲ್ಲೇ ಇದೆಯಾ ಅದರಿಂದ ಪಕ್ಕದಲ್ಲಿ ಹರಡಿದೆಯಾ ಮತ್ತು ಬೇರೆ ಎಲ್ಲೆಲ್ಲಾದರೂ ಅದು ಸ್ಪ್ರೆಡ್ ಆಗಿದೆಯಾ ಇದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಇದನ್ನು ನೋಡಿದ ಮೇಲೆ ನಾವು ಅದಕ್ಕೆ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ಆ ಸ್ಟೇಜಿಗೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ ಅಳವಡಿಸ್ಕೋಬೋದು ಮೊದಲನೇ ಹಂತಗಳಲ್ಲಿ ಬಂದರೆ ಖಂಡಿತವಾಗಿ ಈ ಕಾಯಿಲೆನ ವಾಸಿ ಮಾಡಲಿಕ್ಕೆ ಸಾಧ್ಯ ಯಾಕೆ ಪ್ರಶ್ನೆ ಅಂದರೆ ಸಾಧಾರಣ ಕ್ಯಾನ್ಸರ್ ಅಂದ ತಕ್ಷಣ ಆಯ್ತಪ್ಪ ಕಥೆ ಮುಗಿದೋಯ್ತು ಇನ್ನೇನು ಇನ್ನು ಕೆಲವೇ ದಿವಸ ಅಷ್ಟೇ ಅನ್ನುವ ಒಂದು ಭೀತಿ ಮತ್ತು ಒಂದು ಆತ್ಮಸ್ಥೈರ್ಯ ಹೋಗುವಂಥ ಒಂದು ಪ್ರಸಂಗ ಕ್ಯಾನ್ಸರ್ ಅಂದ ಅದೇನೇ ಕ್ಯಾನ್ಸರ್ ಇರಲಿ ಹಾಗಾಗಿ ಆರಂಭಿಕ ಹಂತದಲ್ಲೇ ತಪಾಸಣೆಯಾಗಿ ಕ್ಯಾನ್ಸರ್ ಇದೆ ಅನ್ನೋದು ಖಚಿತ ಆದರೆ ಆಗ ಸೂಕ್ತ ಚಿಕಿತ್ಸೆ ತಗೊಂಡಾಗ ಖಂಡಿತ ಅಪಾಯದಿಂದ ಪೂರ್ತಿ ಪಾರಾಗಬಹುದು ಖಂಡಿತವಾಗಿ ಈ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಹೇಳೋದಾದರೆ ಮೊದಲನೇ ಹಂತಗಳಲ್ಲಿ ಕಂಡುಹಿಡಿದ್ರೆ 100% ಅವ್ರಿಗೆ ನಾವು ಬಹುತೇಕ ಜನರಲ್ಲಿ ನಾವು ಕ್ಯೂರ್ ಮಾಡ್ಬೋದು ಬಹುತೇಕ ಜನರಲ್ಲಿ 100% ಅನ್ನಲ್ಲ ಅಟ್ಲೀಸ್ಟ್ ಬಹುತೇಕ ಜನರಲ್ಲಿ ನಾವು ವಾಸಿ ಮಾಡ್ಬೋದು ಇದೇ ನೀವು ಅಸ್ತಮಾ ಅಂತ ಇಟ್ಕೊಳ್ಳಿ ಅದು ಲೈಫ್ ಲಾಂಗ್ ಇರುತ್ತೆ ಹೋಗೋದೇ ಇಲ್ಲ ಈಗ ಡಯಾಬಿಟಿಸ್ ಬಂದರೆ ಬಹುತೇಕ ಜನರಷ್ಟು ಭಾಳಷ್ಟು ದಿವಸ ಇದ್ದೇ ಇರುತ್ತೆ ಸೊ ಇದು ಈ ಕ್ಯಾನ್ಸರ್ ಕಾಯಿಲೆ ಆ ಥರ ಇಲ್ಲ ಮೊದಲನೇ ಹಂತಗಳಲ್ಲಿ ಬಂದರೆ ನಿಜವಾಗ್ಲೂ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ಬೋದು
ಒಮ್ಮೆ ಆ ರೀತಿ ಚಿಕಿತ್ಸೆ ಪಡೆಕೊಂಡು ಎಲ್ಲ ಸರಿ ಹೋಗಿರುವ ಆ ಸಂದರ್ಭದಲ್ಲಿ ಮುಂದೆ ಯಾವಾಗಲಾದರೂ ಮತ್ತೆ ಇದು ಕಾಣಿಸಿಕೊಳ್ಳುವಂತ ಪ್ರಮೇಯ ಇದೆಯಾ ಡಾಕ್ಟರ್ ಇದಕ್ಕೆ ನಾವು ಸರ್ವೈಲೆನ್ಸ್ ಅಂತ ಹೇಳ್ತೀವಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಪೀರಿಯಾಡಿಕಲಿ ನಾವು ಅವರನ್ನ ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಸರ್ತೆ ಲೇಟ್ ಸ್ಟೇಜಸ್ ಅಲ್ಲಿ ರಿಕರೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮತ್ತೆ ಮರುಕಳಿಸುವ ಸಂಭವ ಇರುತ್ತೆ ಅದು ಯಾವಾಗ ಜಾಸ್ತಿ ಅಂದ್ರೆ ಮೊದಲನೇ ಸ್ಟೇಜ್ ಗಳಲ್ಲಿ ಅವರು ಕಂಡುಹಿಡಿದು ಟ್ರೀಟ್ಮೆಂಟ್ ತಗೊಂಡಾಗ ಬರೋ ಚಾನ್ಸಸ್ ಕಡಿಮೆ ಅದೇ ಲೇಟ್ ಆಗಿ ಅವರಿಗೆ ಕಾಯಿಲೆ ಜಾಸ್ತಿ ಉಲ್ಬಣ ಆದಾಗ ಟ್ರೀಟ್ಮೆಂಟ್ ತಗೊಂಡಾಗ ಅವರಿಗೆ ಮತ್ತೆ ಮರುಕಳಿಸುವ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೆ ನಮಗೆ ಫೇಲ್ಯೂರ್ಸ್ ನೋಡೋದು ನಾವು ಅಂತ ಸ್ಟೇಜ್ ಗಳಲ್ಲಿ ಜಾಸ್ತಿ ಆದ ಕಾರಣ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು ಹಾಗೇನಾದರೂ ಇದ್ದರೆ ಅವರು ಮತ್ತೆ ಅದಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಅಂದರೆ ಆರಂಭಿಕ ಹಂತದಲ್ಲಿ ಸರಿಯಾದ ಚಿಕಿತ್ಸೆ ಪಡೆಕೊಂಡು ಎಚ್ಚರಿಕೆ ಕ್ರಮಗಳನ್ನು ವಹಿಸ್ತಾ ಇದ್ರೆ ಮತ್ತೆ ಅದು ಮರುಕಳಿಸುವಂತಹ ಸಂಭವ ತುಂಬ ಕಡಿಮೆ ಅಂತ ಕಡಿಮೆ ಖಂಡಿತವಾಗಿ ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಇವತ್ತಿನ ಹೆಲ್ಪ್ಲೆಸ್ ಸಂಚಿಕೆಯ ಗಮನ ಇನ್ನಷ್ಟು ವಿಷಯಗಳು ಈ ಬ್ರೇಕ್ನ ಬಳಿಕ ಇದು ಹೆಲ್ಪ್ಲೆಸ್ ಇವತ್ತಿನ ಸಂಚಿಕೆಯಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಕುರಿತಾಗಿ ನಮ್ಮ ಮಾತು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅವರು ಡಾಕ್ಟರ್ ಈ ಕ್ಯಾನ್ಸರ್ಗೆ ತುತ್ತಾಗಿರುವಂಥವರು ಅಥವಾ ಆರಂಭಿಕ ಹಂತದಲ್ಲಿದ್ದು ಚಿಕಿತ್ಸೆಯನ್ನು ಪಡ್ಕೊಳ್ತಿರುವಂಥವ್ರು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಈಗ ಚಿಕಿತ್ಸೆ ಪಡ್ಕೊಂಡಾಗ ಇವು ಹೆಚ್ಚಾಗಿ ಅವರಿಗೆ ಎರಡು ವಿಧವಾದ ಚಿಕಿತ್ಸೆ ಪಡ್ಕೊಂಡಿರ್ತಾರೆ ಕೆಲವರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಕೆಲವರು ರೇಡಿಯೇಷನ್ ತಗೊಂಡಿರ್ತಾರೆ ಬಹಳ ಆರಂಭಿಕ ಹಂತಗಳಲ್ಲಿದ್ದರೆ ಎರಡೂ ಎಫೆಕ್ಟಿವ್ ಆಗಿ ಮಾಡ್ಬೋದು ಆಪರೇಷನ್ ಮಾಡಿನೂ ಗರ್ಭಕೋಶ ಎಲ್ಲ ಯಶಸ್ವಿಯಾಗಿ ತೆಗಿಬೋದು ಅವರಿಗೆ ರೇಡಿಯೇಷನ್ ಕೂಡ ಅವರಿಗೆ ಕೊಟ್ಟು ನಾವು ಚಿಕಿತ್ಸೆ ಮಾಡ್ಬೋದು ಏನು ಅಂತಂದರೆ ಅವರಿಗೆ ಈಗ ರೇಡಿಯೇಷನ್ ಕೊಟ್ಟರೆ ಅದು ಕೆಲವು ಸರ್ತೆ ಈ ಯೋನಿ ದ್ವಾರ ಎಲ್ಲ ನ್ಯಾರೋ ಆಗೋ ಸಂಭವ ಇರುತ್ತೆ ಆವಾಗ ಅವರಿಗೆ ಈ ಸಂಭವ ಟೈಮಲ್ಲಿ ಸ್ವಲ್ಪ ನೋವು ಕಂಡು ಬರ್ಬೋದು ಅದಕ್ಕೆ ನಾವು ಅವರಿಗೆ ಡೈಲೇಟ್ ಮಾಡೋದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿರ್ತೀವಿ ಅಥವಾ ಆ್ಯಕ್ಚುಲಿ ಸಂಭೋಗ ಕ್ರಿಯೆ ಒಳಗೆ ತೊಡಗಿಸ್ಕೊಳ್ಳಿ ಅಂತ ಹೇಳಿರ್ತೀವಿ ಅದು ಪ್ಯಾಸೇಜ್ ಓಪನ್ ಆಗಿರಲಿ ಅವರಿಗೆ ಸಿನೋಸಿಸ್ ನ್ಯಾರೋ ಆಗಬಾರ್ದು ಅಂತ ಹೇಳಿ ಆದರೆ ಈ ಪ್ರಾಬ್ಲಮ್ ಆಪರೇಷನ್ ಮಾಡಿದಾಗ ಬರೋ ಚಾನ್ಸಸ್ ಇರೋಲ್ಲ ಯಾಕಂದರೆ ಆಪರೇಷನ್ ಮಾಡಿದಾಗ ಅದನ್ನೆಲ್ಲ ತೆಗೆದು ವಾಲ್ಟ್ ಕ್ಲೋಸ್ ಮಾಡಿರ್ತೀವಿ ನಾವು ನಂತರ ಅವರಿಗೆ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಯಾಕಂದರೆ ವಾಲ್ಟ್ ಹತ್ರ ಏನಾದರೂ ರಿಕರೆನ್ಸ್ ಅಂತ ಹೇಳ್ತೀವಿ ಬಂದರೆ ಯೂಶ್ವಲಿ ಅಲ್ಲಿ ಬರುತ್ತೆ ಆಮೇಲೆ ಪೆಲ್ವಿಕ್ ಲಿಂಫ್ ನೋಡ್ಸ್ ಅಂತ ತೆಗೆದಿದ್ದರೂ ಕೂಡ ಕೆಲವೊಂದು ಸರ್ತೆ ಅಲ್ಲಿ ಏನಾದರೂ ಬರೋ ಸಂಭವ ಇರುತ್ತೆ ಸೊ ಅಲ್ಟ್ರಾಸೌಂಡ್ ಮಾಡಿಸಿ ಆಮೇಲೆ ನೆಸೆಸಿಟಿ ಇದ್ದರೆ ಸ್ಕ್ಯಾನ್ಸ್ ಮಾಡಿ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನು ಮಾಡೋ ಸಂಭವ ಇರುತ್ತೆ ಸೊ ಅಂತಲ್ಲೆಲ್ಲ ಬರ್ಬೋದು ಅದಕ್ಕೆ ಈ ಚಿಕಿತ್ಸೆಗಳು ಯಾವ ರೀತಿ ಮಾಡಿರ್ತೀವಿ ಅದ್ರ ಪ್ರಕಾರ ಅವರಿಗೆ ನಮ್ಮದು ಅಡ್ವೈಸು ಇರುತ್ತೆ ಸಬ್ಸಿಕ್ವೆಂಟ್ಲಿ ಅದನ್ನು ನಾವು ನೋಡಬೇಕಾಗುತ್ತೆ ಗಮನ ಇಟ್ಕೊಂಡು ಈಗ ಈ ಗರ್ಭಕೋಶದ ಕ್ಯಾನ್ಸರ್ಗೆ ತುತ್ತಾಗಿ ಸರಿಯಾದ ಚಿಕಿತ್ಸೆ ಪಡ್ಕೊಂಡವರು ಸುರಕ್ಷಿತವಾಗಿ ಮತ್ತೆ ಸುಖಕರವಾದಂತಹ ಒಂದು ದಾಂಪತ್ಯ ಜೀವನ ನಡೆಸಬಹುದು ಅದಕ್ಕೆ ಏನು ತೊಂದರೆ ಇಲ್ಲ ಏನಿಲ್ಲ ಕೆಲವು ಸರ್ತೆ ಈ ವೆಜೈನಲ್ ಡ್ರೈನೆಸ್ ಅಂತ ಹೇಳ್ತೀವಿ ಯಾಕಂದ್ರೆ ರೇಡಿಯೇಷನ್ ಎಲ್ಲ ತಗೊಂಡಾಗ ಅಲ್ಲಿರೋ ಈಗ ಮ್ಯೂಕಸ್ ಸೆಕ್ರೀಟ್ ಮಾಡೋದು ದ್ರವ ಸೆಕ್ರೀಟ್ ಮಾಡೋಂಥ ಗ್ಲ್ಯಾಂಡ್ಗಳೆಲ್ಲ ಒಣಗದಂಗೆ ಆಗಿರುತ್ತೆ ಆದ ಕಾರಣ ಅವರಿಗೆ ಜಾಸ್ತಿ ಕ್ರೀಮ್ ಯೂಸ್ ಮಾಡಿ ಲೂಬ್ರಿಕೆಂಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ ನಾವು ಅದರ ನಂತರ ಅವ್ರು ನಾರ್ಮಲ್ ಆಗಿ ಇರ್ಲಕ್ಕೆ ಸಾಧ್ಯವಾಗ ಈಗ 30ರ ನಂತರ ಇದು ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ ಡಾಕ್ಟರ್ 30ರ ನಂತರವೂ ಅನೇಕರು ಮಕ್ಕಳನ್ನು ಪಡಿತಾರೆ ಹಾಗಾಗಿ ಸಂತಾನವನ್ನು ಪಡೆಯೋದಕ್ಕೆ ಇದೇನ ತೊಂದರೆ ಉಂಟು ಮಾಡಲ್ವಾ ಅವರಿಗೆ ಇನ್ನೂ ಸಂತಾನ ಉತ್ಪತ್ತಿ ಆಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಮೊದಲನೇ ಹಂತಗಳಲ್ಲಿದ್ದರೆ ನಾವು ಅದನ್ನು ಬಹಳ ಚಿಕ್ಕದಾಗಿದ್ದರೆ ಕೋನ್ ಬಯಾಪ್ಸಿ ಅಂತ ಹೇಳಿ ಅಷ್ಟೇ ತೆಗಿಲಿಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಾಗಿದ್ದರೆ ಬರೇ ಸರ್ವಿಕ್ಸ್ ಅದಕ್ಕೆ ನಾವು ಟ್ರೆಕಿಲೆಕ್ಟಮಿ ಅಂತೀವಿ ಅಂದರೆ ಸರ್ವಿಕ್ಸ್ ಅಷ್ಟು ಮಾತ್ರ ತೆಗೆದುಬಿಟ್ಟು ತಿರ್ಗಾ ಈ ಯೂಟ್ರಸ್ನ ರೀಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ ನಾವು ಆವಾಗ ಅವರು ಮತ್ತೆ ಗರ್ಭಧಾರಣೆ ಆಗ್ಬೋದು ಮಕ್ಕಳ ತಾಯಿ ಆಗ್ಬೋದು ಇದನ್ನೆಲ್ಲ ನೋಡ್ತಿದ್ದಾಗ ಬಹುಶಃ ಒಂದಂಶ ತುಂಬ ನಮಗೆ ಮನದಟ್ಟಾಗುತ್ತೆ ಡಾಕ್ಟರ್ ಅಂದರೆ ಪುರಾತನ ಕಾಲದಿಂದ ಒಂದು ವಿವಾಹ ಅನ್ನುವ ಒಂದು ಪದ್ಧತಿ ಏನು ಬಂತು ಅದು ತುಂಬ ಒಂದು ಆರೋಗ್ಯಕರವಾದ ವ್ಯವಸ್ಥೆನ ಕಾಪಾಡುವಂಥದ್ದು ಅಂದರೆ ಒಂದು ಸಂಬಂಧ ಮತ್ತು ಒಬ್ಬ ಹೆಣ್ಣು ಅಥವಾ ಒಬ್ಬ ಗಂಡಿನೊಟ್ಟಿಗೆ ಮಾತ್ರ ಇರುವಂಥ ಒಂದು ದೈಹಿಕ ಸಂಪರ್ಕ ಹೆಚ್ಚು ಆರೋಗ್ಯಕರ ಅನ್ನುವಂಥ ಆ ಸಂದೇಶ ತುಂಬ ಸ್ಪಷ್ಟವಾಗುತ್ತೆ ಸರಿಯಾಗಿ ಹೇಳಿದ್ರು ನಿಜವಾಗ್ಲು ಹಾಂ ಈಗ ಈಗ ಅರಿವು ಬೆಳೀತಾ ಇರೋದ್ರಿಂದ ಈಗ ಇದು ಚಿಕಿತ್ಸೆ ಹೆಚ್ಚು ದೊರೀತಾ ಇರೋದ್ರಿಂದ ಇನ್ನು ಮುಂದೆ ಇದರ ಸರ್ವೈಕಲ್ ಕ್ಯಾನ್ಸರ್ನ
ಸಂಖ್ಯೆ ಅಥವಾ ಹೆಚ್ಚಾಗ್ತಿರೋದು ಕಮ್ಮಿ ಆಗುವ ಸಂಭವ ಇದೆ ಅನ್ಸುತ್ತಾ ಇದೆ ಇನ್ ಫ್ಯಾಕ್ಟ್ ಇನ್ನೊಂದು ಮುಖ್ಯ ವಿಷಯ ಹೇಳಬೇಕು ಅಂತಂದ್ರೆ ಈಗ ಇನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳಿದ್ವಿ ಈ ವೈರಸ್ ಗೆ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ ಓಹೋ ಈ ವ್ಯಾಕ್ಸಿನ್ ಲೈಂಗಿಕ ಕ್ರಿಯೆ ಶುರು ಮಾಡೋಕ್ಕೆ ಮುಂಚೆನೇ ಈ ವ್ಯಾಕ್ಸಿನ್ ನ ಅಡ್ಮಿನಿಸ್ಟರ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ 13 ವರ್ಷದ ನಂತರ ಅವರಿಗೆ ಕೊಡ್ತಾರೆ ಕೊಟ್ಬಿಟ್ಟು ಅದು ಅವರಿಗೆ ಈ ಸೋಂಕು ಬರೋದಕ್ಕೆ ತಡೆಗಟ್ಟುತ್ತೆ ಸೋ ಎರಡು ತರದ ವ್ಯಾಕ್ಸಿನ್ಸ್ ಬರುತ್ತೆ ಈ ವ್ಯಾಕ್ಸಿನ್ಸ್ ಯೂಸ್ ಮಾಡಿದರೆ ಪಶ್ಚಿಮಾತ್ಯ ದೇಶಗಳಲ್ಲಿ ಈಗ ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡಿದರೆ ಅವರಿಗೆ ಮುಂದೆ ಈ ಸೋಂಕು ಬರೋದು ಕಡಿಮೆ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ನ ಸಮಸ್ಯೆ ಖಂಡಿತ ಇದಕ್ಕೆ ಪರಿಹಾರವಿದೆ ಸೂಕ್ತ ಚಿಕಿತ್ಸೆಯನ್ನು ಆರಂಭಿಕ ಹಂತದಲ್ಲೇ ತೆಗೆದುಕೊಂಡ್ರೆ ಅನ್ನುವಂಥ ಮಾಹಿತಿಯನ್ನು ನಮಗಾಗಿ ಕೊಟ್ಟಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅವರು ಅವರಿಗೆ ಈಗ ಕೃತಜ್ಞತೆಗಳನ್ನು ಸಲ್ಲಿಸೋ ಸಮಯ ಡಾಕ್ಟರ್ ನಮ್ಮ ವೀಕ್ಷಕರ ಪರವಾಗಿ ಹೆಲ್ತ್ ಪ್ಲಸ್ ಬಳಗದ ಪರವಾಗಿ ಥ್ಯಾಂಕ್ಸ್ ಅಪರ್ಣವರೇ ಧನ್ಯವಾದಗಳು ಥ್ಯಾಂಕ್ ಯು ಹೇಗಿದ್ದೀರಿ ಅಂತ ಅತ್ಯಂತ ಕಾಳಜಿಯಿಂದ ನಿಮ್ಮ ಕೌಶಲವನ್ನು ವಿಚಾರಿಸುವಂತಹ ಪ್ರಯತ್ನವಿದು ಹೆಲ್ತ್ ಪ್ಲಸ್ ನೆನಪಿರಲಿ ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಹೆಲ್ತ್ ಪ್ಲಸ್ ನಮಸ್ಕಾರ